ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ಇವತ್ತು ನನ್ನ ಮೈದುನನ ಮದುವೆಗೆ ನಡೆದಂತಹ ಅರಶಿನವನ್ನು ಕುಟ್ಟುವಂತಹ ಶಾಸ್ತ್ರವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಕಾಣ್ತಿರುವಂಥದ್ದು ರೋಲು. ನಾವು ಮದುವೆಗಿಂತ ಮೊದಲು, ಅಂದರೆ ಮದುವೆ ನಡೀತಿರುವ ವಾರದಲ್ಲಿಯೇ ಒಂದು ದಿನವನ್ನು ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಹೀಗೆ ಇದನ್ನು ಅರಶಿನವನ್ನು ಕುಟ್ಟಿಕೊಳ್ಳಲಿಕ್ಕೆ ಒಂದು ರೋಲು ಮತ್ತು ಇನ್ನೊಂದು ಕುಟ್ಟುವಂತಹ ಎರಡು ಕುಟ್ಟಾಣಿಗಳನ್ನು ತೆಗೆದಿಟ್ಕೊಂಡಿದ್ದಾರೆ. ನೋಡಿ, ಇದರ ಒಳಗೆ 9 ಅರಶಿನದ ಕೊಂಬುಗಳನ್ನು ಹಾಕಿಟ್ಕೊಂಡಿದ್ದಾರೆ, ಒಣಗಿದ್ದನ್ನು. ಇದನ್ನು ದೇವರಿಗೆ ಸಮಾನ ಅಂತ ಅಂದ್ಕೊಳ್ತಾರೆ. ಇವಾಗ ಅದಕ್ಕೆ ಪೂಜೆಯನ್ನು ಮಾಡಿ ಆಮೇಲೆ ಇಲ್ಲಿ ಬಂದಂತಹ ಒಂದು 5 ಜನ ಮುತ್ತೈದೆಯರು ಈ ಅರಶಿನದ ಕೊಂಬುಗಳನ್ನು ಒಂದು ನಿಗದಿತ ಟೈಮಿಗೆ, ಒಂದು ಮುಹೂರ್ತದ ಟೈಮಿಗೆ ಇದನ್ನು ಕುಟ್ಟಿಕೊಳ್ತಾರೆ. ಇದೇ ಅರಶಿನವನ್ನು ಹುಡುಗ ಮತ್ತು ಹುಡುಗಿ ಪರಸ್ಪರ ಹಂಚಿಕೊಂಡು ಅದನ್ನು ಮದುವೆಗೆ ಮೊದಲು ಹಾಕ್ಕೊಳ್ಳುವಂಥದ್ದು ಒಂದು ಪದ್ಧತಿ. ಇದಂತೂ ತುಂಬ ಒಂದು ಇಂಪಾರ್ಟೆಂಟ್ ಆದ ಶಾಸ್ತ್ರ. ಇಂಥ ಶಾಸ್ತ್ರಗಳು ಬಹಳಷ್ಟಿವೆ ಹೈದರಾಬಾದಿನಲ್ಲಿ. ಇಲ್ಲಿ ನೋಡಿ, 2 ಕೋಲುಗಳನ್ನು ತಂದಿದ್ದಾರೆ, ಒಂದು ಉದ್ದದ್ದು, ಒಂದು ಸ್ವಲ್ಪ ಗಿಡ್ಡದ ಕೋಲುಗಳು. ಇದನ್ನು ರೋಕಲಿ ಅಂತ ಹೇಳ್ತಾರೆ ಆ ಕೋಲುಗಳನ್ನು. ಇದನ್ನು ಕೆಳಗಿರುವಂತಹ ಕಲ್ಲಿದೆ ಅಲ್ಲ, ಗುಂಡನೆಯ ಕಲ್ಲು, ಅದನ್ನು ರೋಲು ಅಂತ ಹೇಳ್ತಾರೆ. ಇವಾಗ ಅದರೊಳಗೆ 9 ಅರಶಿನದ ಕೊಂಬನ್ನು ಇಟ್ಟಿದ್ದಾರೆ, ಹಾಗೂ ನನ್ನ ಗಂಡನ ದೊಡ್ಡಮ್ಮ ಇಲ್ಲಿ ಪೂಜೆ ಮಾಡ್ತಾರೆ. ಅವರು ಮನೆಗೆ ಹಿರಿಯವರು, ಸೊ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು. ಅಲ್ಲಿ ಕೂಡ ಒಂದು ದೀಪಾರಾಧನೆಯನ್ನು ನಡೆಸಿ ಅದರ ಮುಂದೆ ಶಾಸ್ತ್ರ ಪ್ರಕಾರ ಬ್ಲೌಸ್ ಪೀಸುಗಳು, ಅರಶಿನದ ಕೊಂಬುಗಳು, ಅಡಕೆ, ವೀಳ್ಯದೆಲೆ ಇದನ್ನೆಲ್ಲ ಇಟ್ಟಿದ್ದಾರೆ. ಬಂದ 5 ಜನ ಮುತ್ತೈದೆಯರಿಗೆ ಇಲ್ಲಿ ನಾವು ಸ್ನ್ಯಾಕ್ಸನ್ನು ತಯಾರಿಸಿ ಇಟ್ಟಿದ್ದೇವೆ. ಬಂದ ಕಾರ್ಯ ಮುಗಿದ ತಕ್ಷಣ ಅವರಿಗೆ ನಾವು ಈ ಥರ ಉಪಹಾರವನ್ನು ಸರ್ವ್ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಇಲ್ಲಿ ಮದುಮಗ ತೆಂಗಿನಕಾಯನ್ನು ಒಡಿತಾ ಇದ್ದಾನೆ. ಸೊ ಇದು ನಮ್ಮದು ಫಸ್ಟ್ ಸೆರೆಮನಿ, ಮದುವೆಗಿಂತ ಮೊದಲಾಗುವಂಥದ್ದು. ಆ ಕೊಬ್ಬರಿಯನ್ನು ದೇವರ ಮುಂದೆ ಇಟ್ಟುಕೊಂಡು ನಮಸ್ಕಾರ ಮಾಡ್ತಾರೆ. ಇಲ್ಲಿ ಮನೆಗೆ ಹಿರಿಯ ಮುತ್ತೈದೆ ಅಂದರೆ ನಮ್ಮ ಗಂಡನ ದೊಡ್ಡಮ್ಮ, ಅಂದರೆ ನನ್ನ ದೊಡ್ಡ ಅತ್ತೆ, ಅವರು ಮತ್ತು ಅವರ ಸೊಸೆ ಸೇರಿಕೊಂಡು ಕರೆಕ್ಟಾದ ಟೈಮಿಗೆ ಅದನ್ನು ಪುಡಿ ಮಾಡ್ತಾ ಇದ್ದಾರೆ. ನೋಡಿ, ಅರಶಿನವನ್ನು ತಯಾರು ಮಾಡ್ತಾ ಇದ್ದಾರೆ. ಇದೊಂದು ತುಂಬ ಇಂಪಾರ್ಟೆಂಟ್ ಆದಂತಹ ಸೆರೆಮನಿ ಇಲ್ಲಿ. ಸೊ ಅದು ಟೈಮಿಗೆ ನಡಿಬೇಕು ಅಂತ ಆ ಟೈಮಿಗೆ ಅವರು ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಇದು ಲಾಕ್ಡೌನ್ ಟೈಮ್ ಆದ ಕಾರಣ ನಮಗೆ ಮುತ್ತೈದೆಯರು ಕೂಡ ಮನೆಗೆ ಬರಲಿಕ್ಕೆ ಯಾರೂ ಕೇಳ್ತಾ ಇರಲಿಲ್ಲ. ಹೈದರಾಬಾದಲ್ಲಂತೂ ಕೊರೋನಾದ ಹಾವಳಿ ತುಂಬ ವಿಪರೀತ ಆದ ಕಾರಣ ಯಾರೂ ನಮಗೆ ಸಿಗಲಿಲ್ಲ. 3 ಜನ ಮಾಡಬಾರ್ದು, 2 ಜನ ಅಥವಾ 5 ಜನ ಅಥವಾ 11 ಜನ ಈ ಪ್ರೋಗ್ರಾಮನ್ನು ಮಾಡಬೇಕು ಅಂತ ಇತ್ತು. ಕಡೆಗೆ ನನ್ನ ಚಾರ್ವಿಯ ಹಳೆ ಸ್ಕೂಲಲ್ಲಿ ಒಬ್ಬಳು ಫ್ರೆಂಡ್ ಇಲ್ಲು, ಋತ್ವಿಕಾ ಅಂತ, ಅವಳ ತಾಯಿ ಸುನೀತಾ, ಅವರ ತಂಗಿ ಸವಿತಾ ಮತ್ತು ಅವರ ಅಮ್ಮ ಅವರನ್ನು ನಾವು ತುಂಬ ರಿಕ್ವೆಸ್ಟ್ ಮಾಡಿ ಇಲ್ಲಿಗೆ ಕರೆಸಿಕೊಂಡೆವು. ಪಾಪ ಹೇಳಿದ ತಕ್ಷಣ ಅವರು ನಮ್ಮ ನೆರವಿಗೆ ಓಡೋಡಿ ಬಂದರು. ನಿಜವಾಗಿಯೂ ನಾವು ನಮ್ಮ ಲೈಫಲ್ಲಿ ಸಂಪಾದಿಸುವುದು ಇಂತಹ ಫ್ರೆಂಡ್ಸನ್ನೇ ಅಲ್ವಾ? ಹೌದು ಅಂತಂದರೆ ಕೂಡಲೇ ಒಂದು ಲೈಕ್ ಬಟನನ್ನು ಒತ್ತಿ. ಆ ಅರಶಿನವನ್ನು ಶಾಸ್ತ್ರ ಆದ ನಂತರ ಇವರನ್ನೆಲ್ಲ ಕೂತ್ಕೊಳಿಸಿಬಿಟ್ಟು ನಾವು ಉಪಹಾರವನ್ನು ಸರ್ವ್ ಮಾಡ್ತಾ ಇದ್ದೇವೆ. ಬಂದವರಿಗೆಲ್ಲ ವಾಯನವನ್ನು ಕೊಡುವಂಥ ಪದ್ಧತಿ ಇದೆ. ಇಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಈ ಪ್ರೋಗ್ರಾಮ್ಗೆ ಬಂದವರಿಗೆ ಕಾಲಿಗೆ ಪೂರ್ತಿ ಅರಶಿನವನ್ನು ಹಚ್ಚಲಾಗ್ತದೆ. ಅವರನ್ನು ದೇವಿ ಸ್ವರೂಪ ಅಂತ ಆರಾಧನೆ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಅವರ ಕೈಯಿಂದ ಅಕ್ಷತೆಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಪದ್ಧತಿ. ಮತ್ತು ಅವರು ನನ್ನ ಮಗಳಿಗೆ ಈ ಎಲ್ಲ ಪದ್ಧತಿಗಳನ್ನು ಕಲಿಸ್ತಾ ಇದ್ದಾರೆ. ನೋಡು, ಈ ಥರ ನಿಲ್ಲಬೇಕು, ನೀನು ಈ ಥರ ವಾಯನವನ್ನು ಕೊಡಬೇಕು, ಹಾಗೂ ಬಗ್ಗಿ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೂ ಕೈಯಲ್ಲಿ ವಾಯನದ ವಸ್ತುಗಳನ್ನು ತಗೊಂಡು ಅವರ ಮಡಿಲಿಗೆ ಕೊಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಇದೇ ಥರ ಅಲ್ವಾ ನಮ್ಮ ಮಕ್ಕಳೆಲ್ಲ ಪ್ರತಿಯೊಂದು ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿಯನ್ನು ಕಲಿಯುವಂಥದ್ದು. ನನಗಂತೂ ತುಂಬಾ ಖುಷಿಯಾಯಿತು. ಚಾರ್ವಿ ಸುಮಾರೊಂದು ವಿಷಯಗಳನ್ನು ಕಲಿತಳು. ನೋಡಿ, ಪ್ರತಿಯೊಬ್ಬರಿಗೆ ಅಕ್ಷತೆ ಹಾಕಿಸ್ಕೊಂಡು ಆಶೀರ್ವಾದವನ್ನು ಪಡೀತಾ ಇದ್ದಾಳೆ. ಇಲ್ಲಂತೂ ತುಂಬಾ ಸಂಪ್ರದಾಯ ಪದ್ಧತಿಗಳನ್ನು ತುಂಬ ಫಾಲೋ ಮಾಡ್ತಾರೆ. ನಮ್ಮ ಊರ ಕಡೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಈ ಆಚರಣೆಗಳೆಲ್ಲ. ನೋಡಿ, ಇವಾಗ ಇವರು ನನ್ನ ಹೈದರಾಬಾದಿನ ಒಳ್ಳೆ ಫ್ರೆಂಡ್ ಋತ್ವಿಕ್ ಅವರ ಅಮ್ಮ ಸವಿತಾ ಅನ್ನೋರು, ಸುನೀತಾ, ಇವರೆಲ್ಲ ತುಂಬಾ ಒಂದು ಜೆನ್ಯೂನ್ ಪರ್ಸನ್ಸ್, ಅಂದರೆ ಹಂಬಲಾದ ಪರ್ಸನ್ಸ್, ತುಂಬಾ ಸಿಂಪಲಾಗಿ ಇರುವಂತಹ ಮರಾಠಿ ಬ್ರಾಹ್ಮಣರು ಇವರೆಲ್ಲ. ಒಂದು ಕೇಳಿದ ತಕ್ಷಣ ಯಾರೂ ಬರಲಿಕ್ಕೆ ಒಪ್ಪರಿಲ್ಲ, ಇವರು ಬಂದರು ಅಂದರೆ ಅದು ದೇವರ ಅನುಗ್ರಹನೇ ಅಂತ ನಾವು ಅಂದ್ಕೊಳ್ತೇವೆ. ಆಪತ್ತಿಗಾದವನೇ ನೆಂಟ ಟೈಮಿಗೆ ಬಂದವರೇ ನಮ್ಮ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿಯಾಯಿತು. ಆ ದಿನ 5 ಜನ ಬರಬೇಕು ಅಂತ ಇದ್ದದ್ದು, 5 ಜನ ಬಂದರು. ಸರ್, ತುಂಬಾ ಸ್ಯಾಟಿಸ್ಫೈ ಆಯಿತು. ದೇವರು ಯಾವುದೋ ಒಂದು ರೂಪದಲ್ಲಿ ಸಹಾಯವನ್ನು ಕಳಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೆವು. ತುಂಬಾ ಸಂತೋಷಪಟ್ಟೆವು. ಇದೇ ರೀತಿ ಅವರೆಲ್ಲ ಉಪಹಾರವನ್ನು ತಗೊಂಡ್ರು, ನಮ್ಮನ್ನು ಆಶೀರ್ವಾದ ಮಾಡಿ ಅವರು ಹೊರಟರು. ಕೆಲವೊಂದು ಸಾರಿ ದೇವರು ಕೂಡ ಕೈಕೊಟ್ಟನೇನೋ ಅಂತ ಅನ್ನಿಸುವಂಥ ಸಮಯದಲ್ಲಿ ಈ ಥರ ಈ 3 ಹೆಂಗಸರು ಬಂದದ್ದಂತೂ ನನಗೆ ತುಂಬಾ ಖುಷಿಯಾಯಿತು.
ಯಾರು ತುಂಬ ಗೊತ್ತಿದ್ದವರು, ಪಕ್ಕದ ಮನೆಯವರು, ಎದುರು ಮನೆಯವರು, ಯಾವಾಗಲಿಂದ ಫ್ರೆಂಡ್ಸ್ ಇದ್ದವರು ಕೂಡ ಕರೋನಾ ಟೈಮಲ್ಲಿ ಮನೆಗೆ ಬರಲಿಕ್ಕೆ ಕೇಳಲಿಲ್ಲ. ಲಾಕ್ಡೌನ್ ಮದುವೆ ಅಂದರೆ ಇದೇ ತುಂಬಾ ಇಬ್ಬಂದಿ ಪಟ್ಟೆವು ನಾವು. ಈ ಅರಶಿನವನ್ನು ಇವಾಗ ಪುಡಿ ಮಾಡಿದ್ವಲ್ಲ, ಅದೇ ಅರಶಿನವನ್ನು ಹುಡುಗಿ ಮನೆಗೆ ಕೂಡ ಕಳಿಸ್ಲಿಕ್ಕಿದೆ. ಇಲ್ಲಿ ಒಂದು ಪ್ರಧಾನ ಅಂತ ಒಂದು ಸೆರೆಮನಿ ಮಾಡ್ತಾರೆ. ಅದರಲ್ಲಿ ಒಂದು ಹೊಸ ತೆಳ್ಳನೆಯ ಬಟ್ಟೆ ಅಥವಾ ಒಂದು ವೇಷ್ಟಿಯ ಮೇಲೆ ಈ ಥರ ಅರಶಿನವನ್ನು ಹಾಕಿ, ಕುಂಕುಮವನ್ನು ಹಾಕಿ ಹುಡುಗಿಯ ಮನೆಗೆ ಕೆಲವೊಂದು ಸಾಮಗ್ರಿಗಳನ್ನು ಕಳಿಸ್ತಾರೆ. ಅಂದರೆ ಮದುಮಗಳು ಮದುವೆ ದಿನ ಹಾಕ್ಕೊಳ್ಬೇಕಾದಂತಹ ಕೆಲವೊಂದು ವಸ್ತುಗಳು, ಅದನ್ನು ಹುಡುಗನ ಮನೆಯಿಂದ ಇಲ್ಲಿ ಕಳಿಸಲಾಗ್ತದೆ. ಈ ಥರ ಒಂದು ವೇಷ್ಟಿಯ ಮೇಲೆ ಅರಶಿನ, ಕುಂಕುಮದ ಪ್ಯಾಕೆಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ದೊಡ್ಡಮ್ಮ ಅಥವಾ ನನ್ನ ದೊಡ್ಡ ಅತ್ತೆ. ನನ್ನ ಗಂಡವರನ್ನು ದೊಡ್ಡಮ್ಮ ದೊಡ್ಡಮ್ಮ ಅಂದು ನಾನು ಕೂಡ ಅವರನ್ನು ದೊಡ್ಡಮನೆ ಅಂತೇನೆ, ದೊಡ್ಡ ಅತ್ತೆ ಅಂತ ನನ್ನ ಬಯಲು ಬರೋದಿಲ್ಲ. ಇಲ್ಲಿ ದೊಡ್ಡ ಮಾವ ಕೂತಿದ್ದಾರೆ. ಇಲ್ಲಿ ನಾವೇನೆಲ್ಲ ಹಾಕ್ತಾ ಇದ್ದೇವೆ ಅಂತ ತೋರಿಸ್ತಾ ಇದ್ದೇನೆ. 9 ಕೊಬ್ಬರಿ ಚಿಪ್ಪುಗಳನ್ನು ಹಾಕ್ತಾರೆ, 5 ಅಥವಾ 9 ಹಾಕಲಿಕ್ಕೆ. ಪ್ರಧಾನಕ್ಕೆ 9 ಹಾಕ್ತಾರಂತೆ. 5 ಕೊಬ್ಬರಿ ಚಿಪ್ಪುಗಳು ಮತ್ತು 1/2 kg ಖರ್ಜೂರ, 1/4 kg ಅಡಕೆ, 5 ವೀಳ್ಯದೆಲೆಗಳು, 9 ಬ್ಲೌಸ್ ಪೀಸ್ಗಳು, ಹೂವು ಹಾಗೂ ಬಾಳೆಹಣ್ಣು ಈ ಥರದನ್ನೆಲ್ಲ ಇಟ್ಟು ಕಳಿಸ್ತಾರೆ ಇದರಲ್ಲಿ. ಇದರಲ್ಲೇ ಮದುಮಗಳಿಗೆ ಇಡಬೇಕಾದಂತಹ ಸೀರೆ ಇರ್ಬೋದು ಅಥವಾ ಹುಡುಗನ ಕಡೆಯಿಂದ ಕೊಡುವಂತಹ ಬಂಗಾರ ಇರ್ಬೋದು, ಅದನ್ನೆಲ್ಲ ಮೊದಲೇ ಕೊಟ್ಟುಬಿಡ್ತಾರೆ. ಊರಲ್ಲಾದರೆ ಮದುವೆ ದಿನವೇ ಇದನ್ನೆಲ್ಲ ಹಾಕುವಂಥದ್ದು ಸೆರೆಮನಿ ಇರ್ತದೆ. ಆದರೆ ಇಲ್ಲಿ ಇವರು ಮುಂದೆ ಇದನ್ನು ಕೊಟ್ಟು ಕಳಿಸ್ತಾರೆ, ಮದುವೆ ಆಗುವ ವಾರದಲ್ಲೇ ಕೊಟ್ಟು ಕಳಿಸುವಂಥದ್ದೊಂದು ಪದ್ಧತಿ ಇರ್ತದೆ. ಇದು 1/4 kg ಅಡಿಕೆ, ಹೀಗೆ ಈ ಎಲ್ಲ ಸಾಮಾನುಗಳನ್ನು ಹೊಂದಿಸ್ತಾ ಇರ್ತಾರೆ. ಮೊದಲೆಲ್ಲ ಇಲ್ಲಿ ಹೈದರಾಬಾದಲ್ಲಿ ತುಂಬಾ ವರದಕ್ಷಿಣೆ ಅಥವಾ ನಾದಿನಿಯರಿಗೆ ಕೊಡುವಂಥ ವರದಕ್ಷಿಣೆ ಕೂಡ ತುಂಬಾ ಎಕ್ಸಿಸ್ಟೆನ್ಸಲ್ಲಿ ಇತ್ತು. ಇವಾಗ ಎಲ್ಲ ಲವ್ ಮ್ಯಾರೇಜ್ ಆಗ್ತಾ ಇದೆ ಹಾಗೂ ಜನರ ಥಿಂಕಿಂಗ್ ಕೂಡ ತುಂಬಾ ಬದಲಾಗ್ತಾ ಇದೆ. ಸೊ ಇವಾಗಂತೂ ಈ ಹುಡುಗಿ ಅಂತೂ ತೆಲಂಗಾಣಕ್ಕೆ ಸೇರಿದವಳು. ಸೊ ಇವರ ಪದ್ಧತಿ ಇನ್ನೂ ವೆರೈಟಿ ಆಗಿರ್ತದೆ. ಸೊ ಆ ಕಡೆಯವರು ಡಿಪೆಂಡ್ ಮಾಡ್ತಾ ಇದ್ದಾರೆ, ಅದು ಕೊಡಿ ಇದು ಕೊಡಿ ಅಂತ. ಇಲ್ಲೇನಾಗ್ತಿದೆ, ಹೊಸ್ತೊಂದು ಬಟ್ಟೆ ಪೀಸಲ್ಲಿ ಇನ್ನೂ ಬೇರೆ ವಸ್ತುಗಳನ್ನು ಕಟ್ಟಿ ಕಳಿಸ್ತಾ ಇದ್ದಾರೆ ಈ ಥರ. ಇದು ಮನೆಯ ಮೇಲೆ ಹೊತ್ಸುವಂಥದ್ದೊಂದು ಬಟ್ಟೆಯ ಪೀಸ್ ಅದು. ಇಲ್ಲಿ ಇವಾಗ ಹುಡುಗಿ ಕಡೆಯವರು ಹೇಳಿದ ಹಾಗೆ ಒಂದು 50 ಗ್ರಾಮಿನ ಒಂದು ನೆಕ್ಲೆಸ್, ಒಂದು ಒಂಗಿ ಉಂಗುರ ಮತ್ತು ಬೆಳ್ಳಿಯ ಕಾಲಿಗೆ ಉಂಗುರ ಮತ್ತು ತಾಳಿ ಬೊಟ್ಟಿ ಇದೆಯಲ್ಲ ಅದು ಕೂಡ 5 ಗ್ರಾಮಿದು ಬೇಕು ಅಂತ ಕೇಳಿದರು. ಅದನ್ನಷ್ಟನ್ನು ಅವರ ಪದ್ಧತಿಯ ಪ್ರಕಾರ ಯಾರ ಮನಸ್ಸಿಗೂ ಬೇಜಾರಾಗದ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಮದುವೆಯನ್ನು ನೆರವೇರಿಸಬೇಕು. ಆದಷ್ಟು ಯಾವುದೇ ರೀತಿಯ ಘರ್ಷಣೆ ಆಗದ ಹಾಗೆ ಎರಡು ಸಂಪ್ರದಾಯಗಳ ಮಧ್ಯೆ ಅಂತ ತುಂಬಾ ಟ್ರೈ ಮಾಡಿದೆವು. ಜನರು ತುಂಬಾ ಬದಲಾಗಿದ್ದಾರೆ ಕೊರೋನಾ ಬಂದ ನಂತರದಿಂದ. ಹಳೆ ಸಂಪ್ರದಾಯಗಳನ್ನೆಲ್ಲ ಬಿಟ್ಟು ಮಾಡರ್ನ್ ಆಗಿ ತಯಾರಾಗ್ತಾ ಇದ್ದಾರೆ. ನನಗಂತೂ ಇದು ತುಂಬಾ ಖುಷಿ ಕೊಟ್ಟಿತ್ತು, ಯಾಕಂದರೆ ನನ್ನ ಮದುವೆ ಆದ ನಂತರ ನಾನು ತುಂಬಾ ಪ್ರಾಬ್ಲಮ್ಗಳನ್ನು ಅನುಭವಿಸಿದ್ದೆ. ಇನ್ನು ಬರುವ ಹುಡುಗಿ ಆ ಥರದ ತೊಂದರೆಗಳಿಗೆ ಒಳಬಾಗಬಾರ್ದು ಅಂತ ನಾನು ಕೂಡ ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸ್ತೇನೆ. ಇಲ್ಲಿ ನೋಡಿ, ಕಡೆಗೆ ಹೂವು ಬಾಳೆಹಣ್ಣನ್ನೆಲ್ಲ ಸಪ್ರೇಟ್ ಒಂದು ತೊಟ್ಟೆಯಲ್ಲಿ ಹಾಕಿದ್ದಾರೆ, ಯಾಕಂದರೆ ಅದರಲ್ಲಿ ಮದುವೆಗೆ ಹುಡುಗಿಗೆ ಕಳಿಸ್ತಾ ಇರುವ ಸೀರೆ ಕೂಡ ಇದೆ, ಅದು ಹಾಳಾಗಬಾರ್ದು ಅನ್ನೋದಕ್ಕಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದು ಈ ಥರ ಇದನ್ನು ಹಾಕಿ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಗಂಟು ಕಟ್ಟಿಕೊಂಡು ಒಂದು ಹಿರಿಯ ಮುತ್ತೈದೆ ಹೋಗಬೇಕು ಅಥವಾ 5 ಜನ ಹೋಗಬೇಕು ಅಂತ ಲೆಕ್ಕ. ಇದನ್ನು ದೊಡ್ಡಪ್ಪ ದೊಡ್ಡಮ್ಮ ಅವರ ಸೊಸೆ ಮಗ ಹಾಗೂ ಇನ್ನೊಬ್ಬರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತಿಗೆ ಈ ಸೆರೆಮನಿ ಪ್ರಧಾನವನ್ನು ಕಳಿಸುವಂಥದ್ದು ಅಂತ ಹುಡುಗನ ಮನೆಯಿಂದ ಹುಡುಗಿಗೆ ಮದುವೆಯ ಸಲುವಾಗಿ ಕಳಿಸ್ತಿರುವಂತಹ ಐಟಮ್ಗಳನ್ನೆಲ್ಲ ಇದರಲ್ಲಿ ಇಟ್ಟು ಕಳಿಸ್ತಾ ಇದ್ದಾರೆ ಶಾಸ್ತ್ರ ಪ್ರಕಾರ. ಇವರ ಶಾಸ್ತ್ರ ಬೇರೆ ಇದೆ, ತೆಲಂಗಾಣದ ಜನರ ಶಾಸ್ತ್ರಗಳು ಇನ್ನೂ ವೆರೈಟಿ ಆಗಿವೆ. ಸೊ ಎರಡೂ ಸಂಪ್ರದಾಯಗಳ ಮಧ್ಯೆ ಘರ್ಷಣೆ ನಡೆಯದಂತೆ ಮದುವೆನ ಸ್ಮೂತಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶವಾಗಿತ್ತು. ಮದುವೆ ಮುಗಿಯುವ ತನಕ ನಾವೆಲ್ಲರೂ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ಚೆನ್ನಾಗಿ ಮದುವೆ ನಡೆದು ಹೋಗಲಿ ಅನ್ನೋ ಥರ. ಯಾಕಂದರೆ ತುಂಬಾ ಪ್ರೀತಿಸಿ ತುಂಬಾ ವರ್ಷ ಕಾದು ಅವರು ಮದುವೆ ಆಗ್ತಾ ಇದ್ದಾರೆ. ಪ್ರೀತಿಸಿ ಎರಡು ಹೃದಯಗಳು ಒಂದಾಗ್ತಿರುವಾಗ ಯಾವುದೇ ರೀತಿಯ ಅಡ್ಡ ಆತಂಕಗಳು ಬರಬಾರ್ದು ಅನ್ನೋದೇ ನಮ್ಮೆಲ್ಲರ ಕೋರಿಕೆಯಾಗಿತ್ತು. ಅದರ ಸಲುವಾಗಿ ನಾಳೆ ದಿನ ನಾಂದಿ ಕೂಡ ಇಟ್ಕೊಂಡಿದ್ದು. ಅವರೆಲ್ಲ ಪ್ರಧಾನವನ್ನು ತೊಗೊಂಡು ಸುಮಾರು 1-2 ಗಂಟೆ ಮಧ್ಯಾಹ್ನದ ಹೊತ್ತಿಗೆ ಹೊರಟರು. ಅದು ತುಂಬ ದೂರ ಇತ್ತು, ಒಂದು 3 ಗಂಟೆ ಜರ್ನಿ ಇದ್ದಂತಹ ಒಂದು ಪ್ಲೇಸ್ ಅದು. ನಾವು ಆ ಮಧ್ಯದಲ್ಲಿ ಮ್ಯೂಟಿಷಿಯನ್ ಒಬ್ಬರನ್ನು ಕರೆಸ್ಕೊಂಡೆವು ಹಾಗೂ ಮೆಹೆಂದಿಯ ಸೆರೆಮನಿಯನ್ನು ಸ್ಟಾರ್ಟ್ ಮಾಡಿದೆವು. ಅಂದರೆ ವೆರಿ ನೆಕ್ಸ್ಟ್ ಡೇ, ಮದುವೆ ಹಿಂದಿನ ದಿನ ಹಾಕ್ಕೊಳ್ಳುವಷ್ಟು ಪುರುಸೊತ್ತು ಇರುವುದಿಲ್ಲ. ಈಗ ಇದನ್ನು ಹಾಕ್ತಾ ಇರೋರು ಯಾರು ಅಂತ ಹೇಳಿದರೆ ಪಾವನಿ ಅಂತ. ನಾನು ಆರಿ ಎಂಬ್ರಾಯ್ಡರಿ, ಮಗ್ಗಮ್ ಎಂಬ್ರಾಯ್ಡರಿ, ಕ್ರೋಷ ಕುಚ್ಚು ಇದನ್ನೆಲ್ಲ ಕಲಿಸ್ತೇನೆ. ನಾನು ಹೈದರಾಬಾದಲ್ಲಿ ಇದನ್ನೆಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೆ, ಕಲಿಸ್ತಾ ಇದ್ದೆ. ಆ ಟೈಮಲ್ಲಿ ಒಬ್ಬಳು ಸ್ಟೂಡೆಂಟ್ ಬಂದಿದ್ಲು ಪಾವನಿ ಅಂತ, ಅವಳು ಕಲಿತು ತುಂಬಾ ಬ್ಲೌಸಸ್ಗಳನ್ನು ಮಾಡ್ತಿದ್ಲು. ಸಡನ್ನಾಗಿ ಅವಳಿಗೆ ಬ್ಯೂಟಿಷಿಯನ್ ಫೀಲ್ಡ್ ಮೇಲೆ ಇಂಟ್ರೆಸ್ಟ್ ಬಂತು ಹಾಗೂ ಅವಳು ಈ ಥರ ಬ್ಯೂಟಿಷಿಯನ್ ಕೋರ್ಸನ್ನು ಕಲಿತ್ಲು. ಆಮೇಲೆ ಮೇಕಪ್ ಕೋರ್ಸನ್ನು ಕೂಡ ಸಪ್ರೇಟಾಗಿ ಹೋಗಿ ಕಲಿತ್ಲು.
ತುಂಬಾ ಟ್ಯಾಲೆಂಟೆಡ್ ಲೇಡಿ ಅವಳು, 7 ತಿಂಗಳ ಗರ್ಭಿಣಿ. ಆದರೂ ಅಕ್ಕ ನಾನು ಮಾಡ್ತೇನೆ, ನಾನೇ ಬರ್ತೇನೆ, ನಾನೇ ಮೆಹಂದಿ ಹಾಕ್ತೇನೆ, ಮದುವೆ ದಿನಕ್ಕೂ ನಿಮಗೆ ಮೇಕಪ್ ನಾನೇ ಮಾಡೋದು ಅಂದಳು. ತುಂಬಾ ಖುಷಿಯಾಯಿತು. ನಿಶ್ಚಿತಾರ್ಥ ದಿನದ ಮೇಕಪ್ ಹೇಗೋ ನಂದು ನಾನೇ ಮಾಡ್ಕೊಂಡಿದ್ದೆ, ಅದರ ಬಗ್ಗೆ ಕೂಡ ಇನ್ನೊಮ್ಮೆ ಹೇಳ್ತೇನೆ. ಸುಮಾರಷ್ಟು ಕ್ಲಾಸ್ಗಳಿದ್ದಾವೆ ಈಗ ಲಾಕ್ಡೌನ್ ಟೈಮಲ್ಲಿ, ನೀವು ಹೊರಗೆ ಹೋಗಬೇಕಾಗಿಲ್ಲ, ಲಾಕ್ಡೌನ್ ಎತ್ತಿದ ನಂತರ ನೀವು ಟ್ರಾವೆಲ್ ಮಾಡಿ ಕಲಿಬೇಕಾಗಿಲ್ಲ. ಸುಮಾರಷ್ಟು ಆನ್ಲೈನು ವಾಟ್ಸಪ್ ಕ್ಲಾಸ್ಗಳ ಮೂಲಕ ಕೂಡ ನೀವು ಸಾರಿ, ಡ್ರೇಪಿಂಗ್, ಮೇಕಪ್ ಇಂಥದ್ದನ್ನು ಕಲಿಬೋದು. ನಾನು ಕೂಡ ಕಲಿತೇ ಬಂದಿದ್ದೆ, ಯಾಕಂದರೆ ಇದು ಲಾಕ್ಡೌನ್ ಟೈಮ್ ಅಲ್ವಾ, ಬ್ಯೂಟಿಷನ್ಸ್ ಸಿಗ್ತಾರಾ ಇಲ್ವಾ ಅನ್ನೋದೊಂದು ಗೊಂದಲ ಯಾವತ್ತೂ ಇದ್ದೇ ಇರ್ತದೆ. ನನ್ನ ಪುಣ್ಯಕ್ಕೆ ಹೈದರಾಬಾದಲ್ಲಿ ಬ್ಯೂಟಿಷನ್ ಸರ್ವಿಸಸ್ ಅಲೌಡ್ ಇತ್ತು, ಆದ ಕಾರಣ ನಾನು ಪಾವನಿ ಹತ್ರನೇ ಮೆಹಂದಿಯನ್ನು ಹಾಕಿಸ್ಕೊಂಡೆ, ಹಾಗೂ ಮದುವೆ ದಿನದ ಮೇಕಪ್ಪನ್ನು ಕೂಡ ಪಾವನಿನೇ ಮಾಡಿದ್ದು. ಪಾವನಿ ಒಂದು ತೆಲಂಗಾಣದ ಒಂದು ಟ್ಯಾಲೆಂಟೆಡ್ ಹುಡುಗಿ, ಅಂದರೆ ತುಂಬ ಶ್ರದ್ಧೆ ಇದೆ ಅವಳಿಗೆ. ಯಾವುದಾದ್ರೂ ಒಂದು ಪ್ರೊಫೆಷನನ್ನು ತೊಗೊಂಡ್ರೆ ಶ್ರದ್ಧೆ ಅನ್ನೋದು ಅವರನ್ನು ಮುಂದೆ ತೊಗೊಂಡು ಹೋಗ್ತದೆ. ಅವಳು ನನ್ನ ಹತ್ರ ಮಗ ಮರ್ಕಲಿಕ್ಕೆ ಬಂದಾಗ ಕೂಡ ಅವಳು ಮೊದಲನೇ ಮಗುವಿನ ಪ್ರೆಗ್ನೆನ್ಸಿಯಲ್ಲಿದ್ದು, ಇವಾಗ 2ನೇ ಮಗುವಿನ ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು 9 ತಿಂಗಳವರೆಗೂ ಇದನ್ನೆಲ್ಲ ಮಾಡ್ತೇನಕ್ಕ ನನಗೆ ಸಾಧ್ಯ ಇದೆ ಅಂತಾಳೆ. ಆ ಕಾನ್ಫಿಡೆನ್ಸ್ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ ನಾವು ಯಾವ ಪ್ರೊಫೆಷನಲ್ಲಿ ಕೂಡ ಮುಂದೆ ಬರ್ಬೋದು. ಇಲ್ಲಿ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಇವಾಗ ಅನ್ನಪೂರ್ಣ, ನಾನು, ನನ್ನ ಮಗಳು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೇವೆ. ಆಮೇಲೆ ಅವರು ಪ್ರಧಾನವನ್ನು ಕೊಟ್ಟು ಬಂದಂತಹ ಅನ್ನಪೂರ್ಣನ ಅತ್ತಿಗೆ ಚಂದನ ಇದ್ದಾಳೆ, ಹಾಗೂ ನಮ್ಮ ದೊಡ್ಡಮ್ಮ ಇದ್ದಾರೆ, ಹಾಗೂ ಒಬ್ಬರು ಪಕ್ಕದ ಮನೆಯಲ್ಲಿ ಚಿಕ್ಕಮ್ಮ ಇದ್ದಾರೆ. ಇವರೆಲ್ಲರೂ ಮೆಹಂದಿಯನ್ನು ಹಾಕಿಸ್ಕೊಂಡ್ರು. ನೋಡಿ, ನನ್ನ ಮಗಳಿಗಂತೂ ಹಾಕಿಸ್ಕೊಳ್ಳುವ ಸಂಭ್ರಮ ಅಂದರೆ ಸಂಭ್ರಮ. ಅದನ್ನು ಹಾಕೋದಕ್ಕೂ ಅರ್ಜೆಂಟ್, ಹಾಕಿದ ನಂತರ ಅದು ಒಣಗಿತ ಅದನ್ನು ತೆಗೆಯೋದ ಒರೆಸೋದ ಅನ್ನೋದು ಕೂಡ ಒಂದು ಅರ್ಜೆಂಟ್ನದೇ ವಿಷಯ. ಅನ್ನಪೂರ್ಣ ಮತ್ತು ಚಾರು ತುಂಬಾ ಸಂಭ್ರಮ ಪಟ್ಟರು. ಈ ಮೆಹಂದಿ ಸೆರೆಮನೆಯನ್ನು ಹೆಚ್ಚು ಶಾಸ್ತ್ರದ ಥರ ನಾವೇನು ಮಾಡಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಟೈಮ್ ಇತ್ತು, ಆ ಟೈಮನ್ನು ವೇಸ್ಟ್ ಮಾಡದೆ ಮೆಹಂದಿ ಹಾಕ್ಕೊಂಡ್ಬಿಟ್ವು. ನಿಜವಾಗಿ ಮದುವೆ ಹಿಂದಿನ ದಿನ ಹಾಕ್ಕೊಳ್ಬೇಕಂತೆ. ಮೆಹಂದಿ ಹಾಕೋದ್ರ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ಮದುವೆ ಮನೆ ಅಂದರೆ ಕೆಲಸ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಮದ್ಮಗ ಮದ್ಮಗಳಿಗಂತೂ ತುಂಬಾ ಚಿಂತೆ, ಉದ್ವೇಗ ಈ ಥರದ್ದು ಇದ್ದೇ ಇರ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ, ದೇಹವನ್ನು ಕೂಲ್ ಮಾಡಲಿಕ್ಕೋಸ್ಕರ ಈ ಥರ ಮೆಹಂದಿಯನ್ನು ಹಾಕುವಂಥದ್ದು ಒಂದು ಪದ್ಧತಿ. ಇವಾಗ ನಾವು ಅದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ಮರೆತುಬಿಟ್ಟು ಕೇವಲ ಒಂದು ಆಡಂಬರದ ವಿಷಯವಾಗಿ ಇದನ್ನು ಆಚರಿಸ್ತಾ ಇದ್ದೇವೆ. ಮೊದಲು ನಾವು ಅದರ ಹಿಂದಿರುವಂತಹ ಕಾರಣವನ್ನು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಮ್ಮ ಮದುಮಗ ಬಂದಿದ್ದಾನೆ, ಅವನು ಕೂಡ ಮೆಹಂದಿ ಚಿಕ್ಕದಾಗಿ ಹಾಕಿಸ್ಕೊಳ್ತಾ ಇದ್ದಾನೆ. ಆರ್ ಮತ್ತು ಎಸ್ ರಾಜೇಶ್ ಮತ್ತು ಸೌಮ್ಯ ಅಂತ ಅವನ ಕೈಯಲ್ಲಿ ಪಾವನಿ ಡ್ರಾ ಮಾಡ್ತಾ ಇದ್ದಾಳೆ. ಒಂದು ಚಿಕ್ಕ ಮಂಡಲ ಹೆನವನ್ನು ಹಾಕ್ತಾ ಇದ್ದಾಳೆ ಕೈಗೆ. ತುಂಬಾ ಲೇಟಾಗಿದೆ, ರಾತ್ರಿ ಇವಾಗ 11:30 ಆಗಿದೆ. ಚಂದನನಿಗಂತೂ ಟ್ರಾವೆಲ್ ಮಾಡಿ ಬಂದು ಫುಲ್ ತಲೆನೋವು, ವಾಮಿಟಿಂಗ್ ಥರ ಆಗ್ತಾ ಇದೆ. ಆದರೂ ಪಾಪ ಕೂತ್ಕೊಂಡು ಹೇಗೋ ಒಂದು ಮೆಹಂದಿಯನ್ನು ಹಾಕಿಸ್ಕೊಂಡು, ಅವಳ ಜೊತೆಗೆ ಪಾವನಿ ಜೊತೆಗೆ ಕೆಲಸ ಮಾಡಲಿಕ್ಕೆ ಬರುವ ಹುಡುಗಿ ಒಬ್ಳು ಅಕ್ಷತಾ ಅಂತಿದ್ದಾಳೆ. ಅವಳು 10ನೇ ಕ್ಲಾಸ್ನ ಹುಡುಗಿ. ಆನ್ಲೈನ್ ಕ್ಲಾಸ್ಗಳನ್ನು ಮುಗಿಸಿ ಕೂಡ ಅವಳು ಬಂದು ಬ್ಯೂಟಿಷನನ್ನು ಕಲಿತಾ ಇದ್ದಾಳೆ. ಈ ಥರ ಮಕ್ಕಳು ಸ್ವಂತ ಬುದ್ಧಿಯಿಂದ ಏನಾದರೂ ಒಂದು ಕಲಿತ್ರೆ ಅವ್ರಿಗೊಂದು ಸ್ಟೂಡೆಂಟ್ ಲೈಫಲ್ಲಿರುವಾಗಲೂ ಒಂದು ಪಕ್ಕನೇ ಒಂದು ಆದಾಯ ಅನ್ನೋದು ಸಿಗುತ್ತೆ. ನಾನು ಇಂತಹ ಮಕ್ಕಳನ್ನು ತುಂಬಾ ಮೆಚ್ಚಿಕೊಳ್ತೇನೆ. ಇಲ್ಲಿ ನೋಡಿ, ನಮಗೆ ಒಂದು ಕೆಲವು ಮೆಮೊರೀಸ್ ಉಳಿದಿವೆ ಇಲ್ಲಿ ಮೆಹಂದಿ ಫಂಕ್ಷನಿದು. ಹೀಗೆ ನಿಜವಾಗಿ ನಮ್ಮ ಕಡೆ ಮೆಹಂದಿ ಸೆರೆಮನೆ ಅನ್ನೋದಿಲ್ಲ, ನಾವು ನಮ್ಮ ಖುಷಿಗೋಸ್ಕರ ಮದುವೆಗಿಂತ ಮೊದಲು ಈ ಥರ ಚೆನ್ನಾಗಿ ಹಾಕ್ಕೊಳ್ಬೇಕು ಅಂತ ಈ ಥರ ಹಾಕಿಸ್ಕೊಂಡ್ವಿ. ಲಾಸ್ಟ್ ಟೈಮ್ ಐತೆ ನನ್ನ ನಾದಿನಿ ಮದುವೆ ಟೈಮಲ್ಲಿ ನಾನೇ ಎಲ್ರಿಗೆ ಮೆಹಂದಿ ಹಾಕಿದ್ದೆ. ಕಡೆ ನನಗೆ ನಾನು ಮೆಹಂದಿ ಹಾಕ್ಕೊಂಡ್ರು ಒಂದು ಕೈ ಬಾಕಿ ಉಳಿದಿತ್ತು. ಅದಕ್ಕೆ ಈ ಸಾರಿ ಹೇಳಿದೆ, ನನಗೆ ಈ ಸಾರಿ ಚೆನ್ನಾಗಿ ತಯಾರಾಗಬೇಕು, ನಾನು ನೀಟಾಗಿ ಹೋಗಬೇಕು ಮದುವೆಗೆ, ಮೆಹಂದಿ ಕೂಡ ನಂಗೆ ಬೇರೆಯವ್ರು ಹಾಕಬೇಕು, ಯಾವಾಗಲಿನ ಹಾಗೆ ನಂದು ಒಂದು ಕೈ ಬಾಕಿ ಆಗಬಾರ್ದು ಅಂತ. ಅದಕ್ಕೆ ನನ್ನ ಗಂಡ ಓಕೆ ಅಂದು ಪಾವನಿನ ಗೊತ್ತು ಮಾಡಿಕೊಂಡು ನಾವು ಈ ಥರ ಮೆಹಂದಿ ಅಥವಾ ನೆಕ್ಸ್ಟ್ ಡೇದು ಮೇಕಪ್ ಏನಿದೆ ಮದುವೆ ದಿನದ್ದು ಅದಕ್ಕೆಲ್ಲದಕ್ಕೂ ಪಾವನಿಯನ್ನು ಕರೆದಿದ್ದೇವೆ. ಇನ್ನು ಮದುವೆದು ವೀಡಿಯೋವನ್ನು ಕೂಡ ನಾನು ಹಾಕ್ತೀನಿ. ಅದಕ್ಕಿಂತ ಮೊದಲು ನಾಳೆ ಇನ್ನೊಂದು ಶಾಸ್ತ್ರದ ವೀಡಿಯೋ ಹಾಕ್ತೇನೆ. ನಮ್ಮ ಊರಲ್ಲಿ ನಾಂದಿ ಅಂತ ಮಾಡ್ತಾರಲ್ಲ, ಅದೇ ಥರ ಇಲ್ಲಿ ನಲುಗು ಅಂತ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಅದರ ವೀಡಿಯೋಗಳಂತೂ ತುಂಬಾ ಸಖತ್ತಾಗಿವೆ. ನೀವು ಕೂಡ ನೋಡಿ ಆನಂದಿಸಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ಹಾಗೂ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು.